ಕುಂತಂತವರಿಗೆ ಮೂರನೇ ಸಂದಿನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮಕ್ಕೊಂಡವರಿಗೆ ಮತ್ತೊಂದು ಸರಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹೌದ್ರಿಪ್ಪ ಯಾವ ಬಾಳ ಚಂದ ವಿಷಯ ನಡೆದವು ವಿಠಲನ್ನ ವಿಷಯಗೆ ಬಹಳ ಚಂದ ನಮ್ಮ ನಮನೆ ನಡೆದವು ನಿದ್ದನು ಬಹಳ ಭರ್ಜರಿ ನಡೆದವು ಹಾ ಹೌದು ಎಲ್ಲ ಬರಬರಿ ಎಲ್ಲ ಬರಬರಿ ಅವ ಹೌದು ಯಾವ ನಮ್ಮ ಮುಗೋಳ ತಾಲೂಕಿನ ಬಗ್ಗೆ ಬ್ರಹ್ಮಣ ಬುದ್ಧಿ ಶ್ರವಣವರುಗಳು ಬಹಳ ಚಂದ ಮಾತಾಡಿದ್ರು ವಿಠಲನ್ನ ಬಹಳ ಅಚ್ಚುಕಟ್ಟಾಗಿ ಮಾತಾಡ್ಯಾರಿಪ್ಪ ಸರ್ ಏನು ಮಾತಾಡಾರಂದ್ರೆ ಇಲ್ಲಿ ಕುಂತಂತ ದೈವ ತಾಯಂದರಿ ಅದಾರ ಇಲ್ಲಿ ಕುಂತಂತ ದೈವ ತಾಯಂದರಿ ಅದಾರ ನಾ ಎಲ್ಲರಿಗೂ ನನ್ನ ತಾಯಿಗಳು ಅಂತ ಹೇಳಿ ಹಾ ಕಾಲ್ ಹಿಡ್ಕೊಂತೀನಿ ನೀ ಹಂಗ ಏನಾರ ಹಿಡ್ಕೋತೇನೋ ಅಂತ ಕೇಳ್ತಾನೋ ಭಾಳ ಮಾತು ವಿಚಾರ ಮಾಡ್ಕೊಂಡು ಗಾಡೆ ಒಪ್ಪತ್ತೆ ಕುತ್ತು ವಿಚಾರ ಮಾಡ್ಕೊಂಡ್ ಬಂದು ಮಾತಾಡಂತ ಅಂತ ಕಾತ ಭಾಳ ಚಂದ ಮಾತಾಡೋಣ ಮಾಸ್ತರ ಹೌದ್ರಿಪ್ಪ ಇನ್ನೊಂದು ಪಂಚ ಪಾಂಡವರ ಒಳಗ ಐದು ಮಂದಿ ಹಾ ಐದು ಮಂದಿ ಧರ್ಮ ಸಹದೇವ ನಕುಲ ಭೀಮ ಅರ್ಜುನ ಅರ್ಜುನ ಈ ಐದು ಮಂದಿ ಹಾ ದ್ರೌಪದೇವಿ ಐದು ಮಂದಿ ಅಂತೆಲ್ಲ ಅಡ್ಡಾಡ ಅನ್ನುವಂತ ಮಾತು ಬಹಳ ಚಂದ ಮಾತಾಡಿದ ಮಾಸ್ತರ ಹಾ ಐದು ಮಂದಿ ಹೇಳ್ತೇನು ದ್ರೌಪದೇವಿ ಒಪ್ಪುಗಳು ಅಂತ ಮಾತ ಇದ್ರ ಅಲ್ಲಿಗಲಿ ಅಂತ ಮಾತಲ್ಲ ಇಟ್ಟಲ್ಲ ಬಹಳ ಬಹಳ ಮೆಚ್ಕೊಳ್ಳೋ ಅಂತ ಮಾತೈತಿ ಇದ್ರಾಗ ಅಲ್ಲಿ ತಾಯಿ ಮುಂದು ಹಾ ತಾಯಿ ಮುಂದು ಕುಂತಾದೇವಿ ಮುಂದೆ ಏನು ಹೇಳ್ತಾರೆ ಅಂದ್ರೆ ಇಟ್ಟಲನ್ನ ಏನ್ ಹೇಳ್ತಾರಿಪ್ಪ ಕುಂತಾದೇವಿ ಮುಂದೆ ಒಂದು ಹೆಣ್ಣು ಚದ್ಕೊಂಡು ಬಂದೆ ಅಂತ ಹೇಳ್ತಾರ ಹಾ ಹಂಪಾಗಿತ್ತು ಮುದುಕೆ ಅದು ಮೊದಲ ಕೊಂಟವ ಕೊಂಟವನ್ನು ಕುಂತ ಇರ್ಲಿ ತಾಯಿ ಒಂದು ಹೆಣ್ಣು ಗೆದ್ಕೊಂಡಂತೆ ಅಂದಂತ ತಾಯಿನದೊಳಗ ನಿಮ್ಮ ತಾಯಿ ಹಂಚ್ಕೊಂಡು ತಿನ್ನಂದ ಹಾಕಿ ಇವರು ಹೆಣ್ಣು ತಂದೇವಂತ ಇವ್ರು ಹೇಳ್ಯಾರ ಹಣ್ಣು ತಂದೇವಂತ ಹೇಳ ತಾಯಿಗೆ ತಿಳಿದಾಗಿ ನಿಮ್ಮ ತಾಯಿ ಇಂತ ಕೆಲಸ ಮಾಡಿ ದ್ರೌಪದಿನ ಐದು ಮಂದಿನ ಅಭ್ಯಾಸಕ್ಕೆ ಹಚ್ಚದಕ್ಕಿ ನಿಮ್ಮ ತಾಯಿನ ಕಾರಣ ಅದಕ್ಕ ಹ್ಯಾಂಡ್ ಕಾರಣಕ್ಕ ಹೋಮಸ್ತಾರ ಏನು ನಿಮ್ಮ ತಾಯಿ ಮಾತು ಈಗಾಗದಾರ ಅಂತ ತಿಳ್ಕೊಂಡು ದ್ರೌಪದಿ ಐದು ಮಂದಿ ಪಾಂಡವರಂತಾನೇನು ಹೋಗಬೇಕಾಗ್ಯದ ಅಲ್ಲಿ ತಾಯಿ ಹೇಳಿಲ್ಲ ಅಂತಂದ್ರೆ ಅವ್ರೇಕ್ ಮಕ್ಕಳು ಇಟ್ಟರು ಐದು ಮಂದಿ ಕೂಡ ಒಬ್ಬರ ಹಾಕಿದ್ರೆ ಅಕ್ಕಿನ ಅದಕ್ಕೆ ಇಟ್ಟಲನ್ನ ಹಾ ಯಾಕಪ್ಪ ಅಂದ್ರೆ ಒಂದು ತಾಯಿ ಬಗ್ಗೆ ಒಂದು ಮಾಸ್ತರ ದೃಷ್ಟಾಂತ ಕೊಟ್ಟಾನಂತ ನಾವು ಹೋಗಿ ಕೊಡಬೇಕಾಗ್ಯದ ಹೌದ್ರಿಪ್ಪ ಯಾವ ಒಂದು ಮಲ್ಲದೂರಿನಂತ ಪುಣ್ಯದ ಗ್ರಾಮದೊಳಗ ಪುಣ್ಯದ ಗ್ರಾಮದೊಳಗ ಇಬ್ಬರು ತಾಯಿ ಮಗನು ಕೂಡಿ ಸವದತ್ತಿ ಸಂತಿಗೆ ಹೋಗಿದ್ರು ವಿಠಲನ್ನ ಯಾಕೆ ಮುನವಳ್ಳಿ ಬೈಲಂಗಲ ಇದ್ರಕೆಲ್ಲೇನ ಅವ್ರಿಗೆ ಸನ ಅದ್ರೊಳಗೆ ತಾಲೂಕು ಲೆವೆಲ್ ಹೋಗ್ಬೇಕಾಗ್ತದೆ ಹೌದು ಹೋದಂತ ತಾಯಿ ಮಗಳಿಗೆ ಎರಡು ಮಗ ಮಗ ಮತ್ತು ತಾಯಿ ಕೂಡಿ ಸಂತಿಗೆ ಹೋದಂತ ತಾಯಿ ಮಗಳಗ ಏನಾಕೈತ್ರಿಪ್ಪ ತಾಯಿಯ ಹಣ್ಣು ತುಗೋತ್ ಮುಂದೆ ಮಗ ಎರಡು ಹಣ್ಣು ತುಡುಗ ಮಾಡ್ತಾನ ವಿಠಲನ್ನ ಎರಡ್ ಹಣ್ಣ ಹಾ ಹೌದು ಎದರ್ ಹಣ್ಣವು ಮಾವಿನಕಾಯಿ ಅಂದ್ರೆ ಲಿಂಬಿಕಾಯಿ ಇಲ್ಲ ಮಾವಿನ ಹಣ್ಣು ತೊಡಗ ಮಾಡ್ತಾನ ಹೌದ್ರಿಪ್ಪ ತೊಡಗ ಮಾಡ್ಕೊಂತ ಕುಳ್ಳೆ ಅಂದ್ರೆ ಹಾ ಮುಂದೆ ಎರಡು ಹಣ್ಣು ತೊಡಗ ಮಾಡ್ತಾನ ಮುಂದೆ ನಾಲ್ಕು ಹಣ್ಣು ತೊಡಗ ಮಾಡ್ತಾನ ತಾಯಿ ಸಂತೆ ಆಗ್ತದ ಹೌದ್ರಿಪ್ಪ ಸಂತ್ಯಾಗ ತುಡುಗ ಮಾಡಾಕತ್ತಿದ ಊರಾಗ ಬಂದು ಮನೆಯಾಗ ತುಡುಗ ಮಾಡಾಕತ್ತಿದ ಮಠದಾಗ ತುಡುಗ ಮಾಡಾಕತ್ತಿದ ಬ್ಯಾಂಕ್ನ್ಯಾಗ ತುಡುಗ ಮಾಡಾಕತ್ತಿದ ಎಲ್ಲಾ ತರದಿಂದ ತುಡುಗ ಮಾಡ್ಕೊಂತ ಹೋದ ಎಲ್ಲಿಗೆ ಬಂತಿ ಒಂದು ಪರಿಸ್ಥಿತಿ ಅಂದ್ರ ಎಲ್ಲಿಗೆ ಬಂತ್ರಿಪ್ಪ ಪೊಲೀಸ್ ಠಾಣೆ ಕಂಪ್ಲೇಂಟ್ ಹೋಯ್ತು ಬಿಟ್ಟಲನ್ನ ಹಾ ಬ್ಯಾಂಕ್ ತುಡುಗ ಮಾಡಾಕತ್ತಿದ ಪೊಲೀಸರು ಬಂದ್ ಕಾಲ ಹಿಡ್ಕೊಂಡ್ರ ಅಲ್ಲಿ ಪೊಲೀಸರು ಹಿಡ್ಕೊಂಡು ಅದು ಎಲ್ಲಿ ಹೋಗಿರು ಎಲ್ಲಿಗೆ ಹೋದ್ರಿ ಬಹಳ ಹಿಂಡ್ಲಿಗೆ ಹಾ ಹಾ ಹಿಂಡ್ಲಿಗೆ ಜೈಲಿಗೆ ಹೋಗಕ್ಕೆ ಅಂದ್ರ ಯಾಕಪ್ಪ ಅಂದ್ರೆ ಈ ಭೂಮಿ ಮೇಲೆ ಬಹಳ ಅತ್ಯಾಚಾರ ಅನ್ನೋದು ಮಾಡಿಬಿಟ್ಟಿದ್ದವು ಹೌದ್ರಿಪ್ಪ ಮೊದಲು ತಾಯಿ ಶಿಕ್ಷೆಯನ್ನು ಕಲಿಸಿದ್ಲಂದ್ರೆ ಅವ ಅಲ್ಲಿಗೆ ಆ ಮೂಮೆಂಟ್ ಗೆ ಹೋಗ್ತಿರ್ಕಿಲ್ಲ ಯಾರು ಮಗನ ಎರಡು ಹೆಣ್ಣು ತುಡುಗು ಮಾಡಬೇಡ ಹಾ ನಾನೇ ನಿನಗೆ ತಂದು ಕೊಡ್ತೇನೆ ಅಂತಿದ್ದರು ಅವ ಯಾಕಲ್ಲಿ ಹೋಗ್ತಿದ್ದು ತುಡುಗು ಮಾಡ್ಲಿಕ್ಕ ಅದು ಎಂಡಲಿಗೆ ಜೋಲಿಗೆ ಹೋದ್ಕೊಳ್ಳಿ ಅಂದ್ರೆ ಬಿಟ್ಟಲ್ಲ ನಾ ಗಲ್ಲು ಶಿಕ್ಷೆ ಆಗೋ ಟೈಮ್ ಬಂತಿ ಹಾ ಅವನಿಗೆ ಆಗ ಸಂಗೊಳ್ಳಿ ರಾಯಣ್ಣ ಗಾಲಿನ ಶಿಕ್ಷೆ ಹೋಗಾಕ ಇಲ್ಲ ಇಲ್ಲ ಹತ್ತ ದುಷ್ಟ ಚಟಗಳ ಮಾಡಿಬಿಟ್ಟಿದ್ದು ಬಿಟ್ಟಲ್ಲ ನೀವ ಹೌದ್ರಿಪ್ಪ ದುಷ್ಟರಿಗೆ ಹಾಕ್ತಾರೆ ಪುಣ್ಯದವ್ರಿಗಿನ
ಗಲ್ಲಿಗೆ ಹಾಕ್ತಾರಣ್ಣ ಅವರು. ಹೌದು, ಗಲ್ಲು ಶಿಕ್ಷೆ ಆಗುವಂತ ಟೈಮದೊಳಗ ಏನಾಯ್ತ್ರಿಪ್ಪ ಮಾತು ಕೇಳ್ತಾರ, ಏನದ ನಿನ್ನ ಕೊನೆ ಆಶೆ ಅದ ಕೇಳದಂತ ಟೈಮದೊಳಗ ಆ ಮಗನ ಕೇಳ್ತಾರಿಪ್ಪ. ಮಗನ ಕೇಳಿದಾಗ ನನ್ನ ತಾಯಿ ಮಾರಿ ನೋಡಿ ನನಗೆ ಎರಡು ಮಾತು ಹೇಳಬೇಕಾಗ್ಯದ. ಹಾ, ಎರಡು ಮಾತು ನೆನಪಿಗೆ ಬರಕತ್ತೆ, ನನ್ನ ತಾಯಿನ ಕರೆಸ್ರಿ. ಆ ಕರೆಸ್ರಿ ಆಗ ಹೇಳ್ತೀನಿ ಅಂದಂತ ಟೈಮದೊಳಗ ಏನಾಗೈತ್ರಿಪ್ಪ, ಯಾಕಂದ್ರೆ ಹೋಗ್ತಕ್ಕಂತ ತಿಳ್ಕೊಂಡು ಅವರ ತಾಯಿನ ಎಲ್ಲಿ ಕಳಿಸಿದ್ರಿ, ಇಂಡಲಿಗೆ ಜೈಲಿಗೆ ಕರೆಸಿದ್ರು ಬಿಟ್ಟಲನ್ನ. ಹೌದ್ರಿಪ್ಪ, ಆಗ ಕಣ್ಣಾನ ನೀರು ಹರಿದು. ಹಾ, ಕಣ್ಣಾಗ ನೀರು ಹರಿದಪ್ಪ, ಜೀಲ ತುಂಬಿತಲ್ಲಿ. ಹಾ, ತುಂಬಿದಂತ ಟೈಮದೊಳಗ ಹಾ ಯವಾ ನನಗಪ್ಪ ನೀನು ಹಾಗೆ ತಿದ್ದಿ ಬುದ್ದಿ ಹೇಳಿದ್ದೆ ಅಂದ್ರ ತಿದ್ದಿ ಬುದ್ದಿ ಹೇಳಿದ್ದೆ ಅಂದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿರ್ಕಿಲ್ಲ. ಹೌದು, ಇದಕ್ಕೆ ನಾನ್ ಕಾರಣ ನನ್ನ ಮೌ ಕಾರಣ ಮೌನ ಗಲ್ಲಿಗೆ ಹಾಕ್ರಿ ಅಂತ. ಮಗ ನೋಡ್ರಿ, ತಾಯಿ ಹಂಗ ಶ್ರೇಷ್ಠ ಎತ್ತಿರು, ತಾಯಿ ಮಗಳ ಸಂಬಂಧ ಇರ್ತ ತುಡುಗು ಮಾಡು ಹೇಳಿದಾಗ ಯಾರು ಕರ್ತ ಬಡದ ಬುದ್ಧಿ ಹೇಳಿದ್ಲ ಅಂದ್ರ ಅದಕ್ಕಲ್ಲಿ ಜೀರಿಗೆ ಹಾಕಿದ್ದ ಜೀರಿಗೆ ಹೋದಾಗ ತಾಯಿನ ಗಲ್ಲಿಗೆ ಏರಿಸ್ತಿದ್ರಲ್ಲಿ. ತಾಯಿದು ಒಂದು ಹಿಂಗದ ಇಟ್ಟಲ್ಲ ನಾ ಇನ್ನೂ ಒಂದು ಮಾತ. ಹೌದು, ಹೆಂಗದಪ್ಪ ಅಂದ್ರ ಹಾ ಒಂದು ಮನೆ ಒಳಗ ಸ್ವಸ್ಥ್ಯಾರ ಚರಿಗೆ ಇಟ್ರಂದ್ರ ಮನೆ ಒಳಗ ಚರಿಗೆ ಇಟ್ರಂದ್ರ ತುಂಬಿದ ಚರಿಗೆ ನೋಡೋ ಮನೆಯಾಗಿತ್ತ ಸ್ವಸ್ಥ್ಯಾರ ಇತ್ತಂದ್ರ ಇಟ್ರಂದ್ರ ಏನಾಕತ್ರಿ, ಹೆಣ್ಣು ಮಕ್ಕಳು ಅಲ್ಲಿಗೆ ಹೊಂಟಿದ್ರಂದ್ರ ಮನೆಯೊಳಗೆ ಹೊಂಟಿದ್ರಂದ್ರ ಒಳಗ ಪಡಸಾಲೆಯಿಂದ ಅಡಿಗೆ ಮನೆಗೆ ಹೊಂಟ್ರಂದ್ರ ಹೊಂಟ್ರಂದ್ರ ಹಾ ನಮ್ಮ ಮನೆ ಸ್ವಸ್ಥ್ಯಾರಿಗೆ ತುಂಬಿದ ಚರಿಗೆ ಎಲ್ಲಿ ಇಡಬೇಕು ಅನ್ನೋದು ಹಾ ಗುರ್ತ ಆಗೋದಿಲ್ಲ ಅತ್ತಾರ ಅವ್ರು. ಹಾ ಅಂತಾರ, ಅದಕ್ಕ ಅದೇ ಹೆಣ್ಣು ಮಗಳು ಹಾ ಅದೇ ಹೆಣ್ಣು ಮಗಳು ತುಂಬಿದ ಚರಿಗೆ ಇಟ್ರಂದ್ರ ನಮ್ಮ ಮನೆಯನ್ನವ್ರಿಗೆ ಸ್ವಸ್ಥರಿಗೆ ಯಾವ ಜಾಗದಾಗ ಚರ್ಗಿ ಇಡಬೇಕು ಯಾವ ಜಾಗದಾಗ ಇಡಬಾರ್ದು ಅನ್ನೋದ ಗೊತ್ತಿಲ್ಲ. ನಮ್ಮ ಮನೆಯನ್ನು ಸ್ವಸ್ಥರಿಗೆ ಅತ್ತಾರ ತಾಯಿಯಲ್ಲಿ ಹಿಂಗ ಬರ್ತಾವ ಯಾರು ಗುಣಗ ತಾಯಿ ಬೇರೆ ಮತ್ತು ಸಸಿ ಬೇರೆ ಮಗಳು ಬೇರೆ ಹಿಂಗ ಯಾವಾರ ಎಲ್ಲಿ ಎಲ್ಲ ಒಂದೇ ಅಂತ ತಿಳ್ಕೊಳ್ಳಲು ತಾಯಿ ಬೂತಿ ಇಟ್ಟಲನ್ನ. ಹೌದು, ಇನ್ನೊಂದು ಏನಪ್ಪ ಅಂದ್ರ ಏನ್ರಿಪ್ಪ ಆಯ್ತಾಯ್ತು ದಯವು ಅವರೊಂದು ಸರ್ ಗುರುಗಳನ್ನು ಪ್ರಶ್ನೆ ಕೇಳಾರ ಅವರಂತೆ ನೀವು ಒಂದು ಕೇಳಿ ಅಂತಂದ್ರೆ ಕೇಳ್ತೇವಿ ಬ್ಯಾಡ ಪಶುಮ್ ಹಾಡ್ರಿ ಅಂದ್ರೆ ಹಾಡ್ತೇವೆ ಹಾಡ್ತೇವ್ರಿ ಹಾಡಂದ್ರೆ ಪ್ರಶ್ನೆ ಕೇಳುದಾಡ್ರಿ ಪ್ರಶ್ನೆ ಕೇಳ ನನ್ ಬ್ಯಾಡ್ರಿ ಮತ್ತೇನ್ರಿ ಹಿಂಗನ್ನವ್ರು ನೀವು ಹಿಂಗನ್ನವ್ರು ನೀವು ಅದಕ್ಕೆ ಎಟ್ಟಲನ್ನ ಹೇಳ್ರಿಪ್ಪ. ಯಾಕಪ್ಪ ಅಂದ್ರೆ ನಮ್ಮ ಬೊಮ್ಮನ ಮುದ್ದಿ ಶಿವನ ಮಾಸ್ತರ್ ಹೆಂಗಂದ್ರೆ ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕಿನೊಳಗ ಮುಧೋಳ ತಾಲೂಕದೊಳಗ ಪುರಾಣದೊಳಗ ಪ್ರಶಸ್ತಿ ಪಡೆದವರು ಯಾರು ಅಂದ್ರ ಬುದ್ಲಿ ಶಿವನ ಮಾಸ್ತರ್ ಅಂದ್ರ ಅಡ್ಡ ಇಲ್ಲ ಹೇಗಿ ಹಂತ ಮಾಸ್ತರ್ ಜೋಡಿ ಇವತ್ತು ನಾವು ಮಾತಾಡಕ್ ಬಂದೇವು ಅಂದ್ರ ಹಾ ನಿಮ್ದು ಒಂದು ಪೂರ್ವಜಲ ಪುಣ್ಯ ಇರಬೇಕ. ಹಾ ಹಾ ಹೌದು, ಯಾಕಪ್ಪ ಅಂದ್ರ ಹಾ ನಮ್ಮ ಮುರುಷಿದೇಶ್ವರ ಗಾಯನ ಸಂಘ ಅನುವಲ ಹಾ ನ್ಯಾವದೊಳಗ ನಮ್ಮ ಶಿವ ಸರ್ ಮಾತಾಡ್ಲಕ್ ಬಂದಾರ. ಹೌದ್ರಿ, ಒಂದು ಮಾತಂದ್ರೆ ಬಿಟ್ಟಲನ್ನ ಏನಂದ್ರಿಪ್ಪ ನರಗೊಂದು ಶಿವಣ್ಣ ಅಂದ್ರೆ ಒಂದು ತುಂಬಿದ ಕೊಡ ಇದ್ದಂಗ ಹಾ ಅದ್ರೊಳಗೆ ನಾವು ಚರಿಗೆ ಇದ್ದಂಗ ಅಂತಂದ್ರು. ಹೌದು, ಎಟ್ಕೊಂಡ್ ಕೊಡ ಅವ್ರತ್ತ ಭಾಸ್ತರ ಭಾಸ್ತರ ಅಕ್ಕಲೆ ಅಂದ್ರೆ ಹುಡ್ಕೊಂಡ್ನೋರು. ಹಾ ಯಾಕಪ್ಪ ಅಂದ್ರೆ ತುಂಬಿದ ಕೊಡ ಇದ್ರು ಅದ ಬಗ್ಲೆ ಚರಿಗೆ ಬಗ್ಗಾಗಿಲ್ಲ ಅದನ್ನ ನೆತ್ತಗಣೆ ನಿಂತಿರ್ತವ. ಹೌದು, ಮಾಸ್ತರ್ ಬಹಳ ಕಡಕ್ ಅದಾನ. ಹೌದ್, ಇರಲಿ ಒಂದು ಪ್ರಶ್ನೆವನ್ನ ಕೇಳಾರ ಬಿಟ್ಟಲನ್ನ. ಏನ್ರಿಪ್ಪ ಪ್ರಶ್ನೆವ, ಈಗಾಗಲೇ ಒಂದು ಹೆಣ್ಣು ಮಕ್ಕಳು ಗಂಡನ ಮನೆಯೊಳಗೆ ನೆಲ್ಲ ಕುಂತರಂದ್ರ ಅವರು ಬಿಡುಗಡೆ ಆತಂದ್ರ ಸ್ವಲ್ಪ ಅವರು ಕೆಟ್ಟ ನಡವಳಿಕೆ ಯಾಕಪ್ಪ ಅಂದ್ರೆ ಎಲ್ಲರೂ ಅವರೇ ಇರಂಗಿಲ್ಲ. ಹೌದು, ಅಂತ ಹೆಣ್ಣು ಮಕ್ಕಳು ಹಾ ಸ್ವಲ್ಪ ಅಡಗಡೆಯಾಗಿ ಗಂಡನ ಮನೆಯೊಳಗೆ ಕಾಲು ಜಾರಿತಪ್ಪ ಅಂದ್ರ ಅಡಗಡೆ ಅಂದ್ರ ಅದನ್ನ ಹೇಳೋದು ಬೇಡ ಬಿಟ್ಟಲನ. ಹೌದು, ನನಕ್ಕಿಂತ ಮುಂದೆ ಹುಟ್ಟಿದಾರ್ಗತ್ತೆ ನಿಮಗ ಮಾತಾಡ್ತಾನ. ಹೌದು, ಅಡಗಡೆ ಆಗಿ ಕಾಲ ಜಾರಿತಪ್ಪ ಅಂದ್ರೆ ಈಗಾಗಲೇ ಏನಾಗ್ಯಾವ ಹಾ ಬಿಡುಗಡೆ ಆಗ್ಯಾವ ಬಿಡುಗಡೆ ಅಂತ ಹೇಳಿ ಒಂದು ನೋಟಿಸ್ ಕೊಟ್ಟು ಸುಡಪತ್ರ ಅನ್ನುವಂತ ಲೆಕ್ಕ ಅದಾವ ಅದಾವ್ರಿಪ್ಪ. ಅದಕ್ಕಿಂತ ಹಿಂದೂ ಹಿಂದೂ ಯಾಕಪ್ಪ ಅಂದ್ರೆ ಊರಿನ ಗೌಡರು ಇದ್ರ ಹಿಂದಲ್ಲ. ಹಾ, ಆ ಕಾಲಮಾನ ಹಿಂದೆ ಈ ವಿಷಯ ಹಿಂದ. ಹಾ ಹಾ, ನಾಗ ಹಿಂದ ಅನ್ನದ್ಲಿ ಹಾಳೆ ಹಿಂದ ಮಾಡಿ ಹೇಳಿರ್ಲಿ ಇರ್ಲಿ. ಹಾ, ಗೌಡರು ಊರ ಶಾಂಬರು ಕೂಡ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಪಂಚಾಯತಿ ಕರೆಸಿ ಹಾ ಶಿಕ್ಷೆ ಕೊಡ್ತಿದ್ರು. ಹಾ, ನ್ಯಾಯ ಬಗ್ಗೆ ಹರಿಸ್ತಿದ್ರು. ಅದ್ರೊಳಗ ಆಗ ಏನ ಇಸ್ಕೊಂಡು
ಅವ್ರದ್ದು ಬಿಡುಗಡೆ ಮಾಡ್ತಿದ್ರು ಮಾಡ್ತಿದ್ರು ಅಂತ ಹೇಳಿ ಪ್ರಶ್ನೆ ಕೇಳ ಶಿವ ಗುರುಗಳು ಒಂದು ಪ್ರಶ್ನೆ ಕೇಳ್ಯಾರ ಬಹಳ ಆತ್ಮ ಸಂತಸದ ನನ್ನ ಆತ್ಮೀಯ ಬಂಧುಗಳು ಇಂಥ ಪ್ರಶ್ನೆ ಕೇಳ್ತಕ್ಕದ್ದು ಅದಕ್ಕೆ ನಮಗೆ ತಿಳಿದ ಮಟ್ಟಿಗೆ ನಾವು ನಮಗೆ ಭಗವಂತ ಕೃಪಾಶ್ರಯದ ಬುದ್ಧಿ ಕೊಟ್ಟು ಏನ್ರಿಪ್ಪ ಅದು ಈ ಸದ್ಯ ಒಂದು ಕಾರ್ಯ ನೇರವಾಗಲಿ ಹೆಣ್ಣು ಮಕ್ಕಳ ಶರಿಗಿನೊಳಗಿಂದು ಹೆಣ್ಣು ಮಕ್ಕಳ ಶರಿಗಿನ ಒಳಗಿಂದು ಒಂದು ದಡಿಯರೇ ಆಗಲಿ ಒಂದು ಈದರ ಹೋಯ್ತಪ್ಪ ಅಂದ್ರೆ ಆ ಹೆಣ್ಣು ಮಗಳದು ಅಮಂಗಳ ಅಲ್ಲಿಗೆ ಹೋಯ್ತಂತ ಹೇಳಿ ಸಿರಿ ದಡಿ ಹರಿತಿದ್ರು ಅಂತ ಹೇಳಿ ಹಾ ಹೆಂಗ ನಮಗೆ ತಿಳಿದಿಲ್ಲ ಇದು ಕೊಟ್ರೆ ಕರೆಕ್ಟ್ ಅಂದ್ರೆ ಕರೆಕ್ಟ್ ಅಂದ್ರೆ ಇಲ್ಲ ಅಂದ್ರೆ ನಿಮ್ಮ ಉತ್ತರ ಹೇಳ್ರಿ ಹೇಳಕ್ಕೆ ನಮ್ಮೇನು ಅಭ್ಯಂತರಿಲ್ಲ ಮಾಸ್ತರ ಹೌದು ಇನ್ನು ನಮ್ಮ ಬ್ರಹ್ಮಣ ಬುದ್ಧಿ ಗುರುಗಳ ಒಂದು ಪ್ರಶ್ನೆ ಕೇಳ್ಯಾರ ಅಂದ್ರೆ ನಾವು ಒಂದು ಕೇಳಂತ ಹೇಳಿ ದೇವ್ ಅಪ್ಪಣೆ ಕೊಟ್ಟದ ಹಾ ಕೊಟ್ಟತ್ರಿಪ್ಪ ಯಾಕಪ್ಪ ಅಂದ್ರೆ ಈಗ ಪಕ್ಕೀರಪ್ಪ ಮಾಯಪ್ಪ ಹೊಸಮನೆಯವರ ಮನೆಯೊಳಗ ಮನೆಯೊಳಗ ಒಂದು ಶುಭ ಕಾರ್ಯ ನಡೆದ ಬಿಟ್ಟಲನ್ನ ಹೌದ್ರಿಪ್ಪ ಈ ಮನೆಯೊಳಗ ಮೂರು ಮಂದಿ ಹಾಯ್ ಹೆಣ್ಣು ಮಕ್ಕಳು ತಂದುಗಳು ತಂದುಗಳನ ಒಬ್ಬಕ್ಕೆ ಹೆಣ್ಣು ಮಗಳು ಒಬ್ಬಕ್ಕೆ ಹೆಣ್ಣು ಮಗಳು ಮೂರು ಮಂದಿ ತಂದುಗಳು ಹಾ ಹೌದು ಆ ಮೂರು ಮಂದಿ ತಂದಿಗಳ ಹೆಸರೇನು ಹಾ ಆ ಹೆಣ್ಣು ಮಗಳು ಒಬ್ಬಕ್ಕೆ ಹೇಳ್ತಾರ ನಮಗೆ ಬಹಳ ಸಂತೋಷದ ಏನು ಪೌರಾಣಿಕ ಆಗಿ ಮಾತಾಡೋದು ಇದ್ರೊಳಗಿತ್ತು ಅನಿತಿ ಗುರು ಹರಿಯರ ಬಹಳ ಮಾತಾಡಬಾರ ಏನಂತಾರೆ ಬೈಕು ಜಗದು ಬ್ಯಾಡ ಬಿಟ್ಟಲ್ಲನ್ನ ವಜ್ರಾಗದು ಬೇಡ ಇನ್ನೊಂದು ಸತ್ಯ ಸುಂದರವಾದ ಯಾಕಪ್ಪ ಅಂದ್ರೆ ನಮ್ಮ ಹನುಮಂತ ಮಾಸ್ತರ ನಮ್ಮ ಹನುಮಂತ ಮಾಸ್ತರ ಪದ್ಯನೋ ಸವಲ್ಲೇ ಹಾಡೋಣ ಹಾ ಚಾಲನು ಸವಾಲನೇ ಹಾಡೋಣ ಈಗ ಚಾಲನೊಳಗ ಮಯನ ಒಂದು ಸವಲ ಹಾಡಿ ಹಾ ಚಾನ್ಸ್ ಹೋಗ್ತಾರ ಹೌದ್ರಿಪ್ಪ